ನಮಸ್ಕಾರ ಸ್ನೇಹಿತರೆ, ನಾನು ಗೌತಮ್ ಅಂತ, ತುಮಕೂರು. ನಾನು ಮೊನ್ನೆ ಎಂ ಜಿ ಕೆ ಸೋಲಾರ್ದು ಸೋಲಾರ್ ಟ್ರಪ್ ತಗೊಂಬಂದಿದ್ದೆ. ನಮ್ದೊಂದು 3 ಎಕರೆ ಜಮೀನು ಇದೆ, ನಾವು ಬಟರ್ ಫೋಟು ಎಲ್ಲ ಗಂಧ ಎಲ್ಲ ಮಾಡಿದೀವಿ. ತುಂಬ ಹುಳಗಳೆಲ್ಲ ಇತ್ತು, ಅದು ಹಾಕಿದ್ಮೇಲೆ ನಿನ್ನೆ ಹಾಕಿದ್ವಿ, ಒಂದು ದಿವಸಕ್ಕೆ ಎಷ್ಟು ಬಂದಿದೆ ನೋಡಿ ಬನ್ನಿ, ಯಾವ ಥರ ಹುಳಗಳು ಬಂದಿದೆ, ಏನು ಬೇರೆ ಕಡಿಯೋದು ಎಲ್ಲ. 3 ಎಕರೆಗೊಂದು ಅಂತ 3 ಇದು ಮಾಡಿದ್ವಿ ಎಲ್ಲ ನೋಡಿ, ಬುಡ ಇದು ಮಾಡೋದು ಎಲ್ಲ ತುಂಬಾ ಚೆನ್ನಾಗಿ 3ರಲ್ಲೂ ಹಿಂಗೆ ತುಂಬಾ ಹೋಗಿದೆ. ನಾನು ಏನು ಸಜೆಸ್ಟ್ ಮಾಡ್ತೀನಿ, ಈ ಥರದ್ದೆಲ್ಲರೂ ಹಾಕಿ ಸುಮ್ಮನೆ ಸ್ಪ್ರೇ ಕೊಟ್ಟರೆ ಹುಳಗಳು ಸಾಯಲ್ಲ, 3 ದಿವಸ 4 ದಿವಸ ಬರಲ್ಲ ಅಷ್ಟೇ ಗಿಡದ ಮೇಲೆ ಹುಳಗಳು. ಈ ಥರ ಆದರೆ ಹುಳಗಳು ಸಾಯುತ್ತೆ, ಮತ್ತೆ ಅದು ಮರಿ ಗಿರಿ ಹಾಕೋದು ಇದು ಮೊಟ್ಟೆ ಇಡೋದು ಅದೆಲ್ಲ ತಪ್ಪುತ್ತೆ. ಇದು ಪರ್ಮನೆಂಟ್ ಸೊಲ್ಯೂಷನ್, ಸುಮ್ಮನೆ ಕೆಮಿಕಲ್ ಗಿಮಿಕಲ್ ಎಲ್ಲ ಬೆಳ್ಸಕ್ ಹೋಗ್ಬೇಡಿ. ಎಂ ಜಿ ಕೆ ಕಂಡಿಡಿದಂತ ಕರಿಬಸಪ್ಪ ಅವ್ರಿಗೆ ನಮ್ಮ ಧನ್ಯವಾದಗಳಿದೆ. ಎಲ್ಲರೂ ಉಪಯೋಗಿಸಿ ಇದ್ರದ್ದು ಅಡ್ವಾಂಟೇಜ್ ತಗೊಳ್ಳಿ. ಥ್ಯಾಂಕ್ ಯು. ಹಣ್ಣು ತರಕಾರಿ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಅತಿ ಹೆಚ್ಚು ಕ್ರಿಮಿನಾಶಕ ಬಳಸಿದಂತೆಲ್ಲ ಕ್ರಿಮಿಕೀಟಗಳ ಮರುಹುಟ್ಟು ಪಡೆಯುವ ಸಾಮರ್ಥ್ಯ ಹೆಚ್ಚಾಗಿ ಪದೇ ಪದೇ ಔಷಧಿ ಸಿಂಪಡಿಸಬೇಕಾಗುತ್ತದೆ. ವಾರಕ್ಕೊಮ್ಮೆ ಔಷಧಿ ಸಿಂಪಡಿಸಿದಂತೆಲ್ಲ ನಮ್ಮ ರಾಸಾಯನಿಕ ಔಷಧಿ ಖರ್ಚು ಹೆಚ್ಚಾಗಿ ನಮ್ಮ ಕೃಷಿಯು ನಷ್ಟದತ್ತ ಸಾಗುತ್ತದೆ. ಪರ್ಯಾಯವಾಗಿ ಎಂ ಜಿ ಕೆ ಸೋಲಾರ್ ಟ್ರಾಪ್ ಬಳಸಿ ಕ್ರಿಮಿಕೀಟಗಳನ್ನು ಶಾಶ್ವತವಾಗಿ ನಿವಾರಿಸಿ. ಒಮ್ಮೆ ಖರೀದಿಸಿ 4-6 ವರ್ಷ ಬಳಸಿ. ಗೂಗಲ್ನಲ್ಲಿ ನೀವು MGK ಸೋಲಾರ್ ಟ್ರಾಪ್ .com ಅಂತ ಚೆಕ್ ಮಾಡಿ ಎಲ್ಲ ಮಾಹಿತಿ ದೊರೆಯುತ್ತದೆ. ಧನ್ಯವಾದಗಳು.